ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಕರ್ನಾಟಕದ ನೆಚ್ಚಿನ ನಿರ್ದೇಶಕ ಸರ್ವರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಸುಂದರ ಸಂಜೆ, ಸಂಗೀತದ ಸಂಜೆ ನಿಜವಾಗಲೂ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಹಾಡುಗಳು ತುಂಬ ತುಂಬ ಚೆನ್ನಾಗಿ ಮೂಡಿ ಆಗಿದೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ದ್ವಾರಕೀಶ್ ಚಿತ್ರದ ಬಗ್ಗೆ ನಾನು ಒಂದೆರಡು ಮಾತನ್ನು ಖಂಡಿತ ಹೇಳಲೇಬೇಕು. ಈ ದ್ವಾರಕೀಶ್ ಚಿತ್ರದಲ್ಲಿ ನಾನು ಎರಡು ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಬಂದು ನಂತರ ಭಾಗ್ಯವಂತರು ಚಿತ್ರದ ಮೂಲಕ ನನ್ನ ಸ್ವತಂತ್ರ ನಿರ್ದೇಶಕನನ್ನಾಗಿ ಮಾಡಿದ ಪುಣ್ಯ ಭಾಗ್ಯ ದ್ವಾರಕೀಶಿಂದ ನನಗೆ ಸಿಕ್ಕಿತು. ಅದೇ ರೀತಿ ಆ ಚಿತ್ರಕ್ಕೆ ನಾಯಕ ನಟ ರಾಜ್ಕುಮಾರ್ ಅವರು ಮಾಡಿದ್ದು ಬಹಳ ಹೆಮ್ಮೆಯ ವಿಷಯ. ಏಕೆಂದರೆ ಅವತ್ತ ದಿವಸ ನಾನು ಎಲ್ಬೋರ್ಡ್ ರಾಜ್ಕುಮಾರ್ ಅವರು 166 ಚಿತ್ರಗಳು ಪಾರ್ಟ್ ಮಾಡಿಬಿಟ್ಟಿದ್ದರು. ಸೊ ಅಷ್ಟು ಹೆಜ್ಜೆ ಅವರ ಮುಂದೆ ಹೋದ ಮೇಲೆ ನಾನು ಅವ್ರ ಹೆಜ್ಜೆ ಹಿಂದೆ ಹೋಗೋದು ಬಹಳ ಕಷ್ಟ. ಅಂಥದ್ರಲ್ಲಿ ನನಗೆ ಪೂರ್ತ ಸಹಕಾರ ಕೊಟ್ಟು ನಾನು ಬ್ಯಾಕ್ ಶಾಟ್ ಇಟ್ಟೆ. ಅವ್ರು ಹೇಳಿದ್ರು, ಅಣ್ಣ ಅವ್ರು ಬ್ಯಾಕ್ ಶಾಟ್ ಇಟ್ಕೊಳ್ಳೋದ್ರಲ್ಲಿ ಫ್ರೆಂಡ್ ಶಾಟ್ ಇಟ್ಟು ಸರಿ, ನೀನು ಏನು ಹೇಳಿದ್ರೆ ಆ ಥರ ಪಾರ್ಟ್ ಮಾಡ್ತೀನಿದ್ರು. ಆ ಪಾರ್ಟ್ ಮಾಡಿದ್ರು. ಅವರುಗಳು ಹಾಕಿದ್ದ ಈ ಫೌಂಡೇಶನ್ ಸ್ಟೋನ್, ಈ ಭಾರ್ಗವನ್ನು ಕಲ್ಲು ಇವತ್ತು ದಿವಸ 50 ಚಿತ್ರಗಳನ್ನು ನಿರ್ದೇಶನ ಮಾಡಿ 7 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಕ್ಕೆ ಇದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಿಕೊಟ್ಟಿದ್ದೆ ಈ ದ್ವಾರಕೀಶ್ ಅವರು. ಸೊ ಈ ದ್ವಾರಕೀಶ್ ಅವರನ್ನು ಹೇಳಿ ಹೊಗಳಬೇಕಾದ ನನ್ನ ಆದ್ಯ ಕರ್ತವ್ಯ. ಈ ಜೀವ ಇರೋವರೆಗೂ ನಿಮ್ಮನ್ನ ನಾನು ಮರೆಯೋದಿಲ್ಲ. ಅನ್ನದಾತ ಸುಖಿ ಭವ. ಸಿನಿಮಾಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಸಿನಿಮಾದವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಸಿನಿಮಾದ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ KFI.